ನಮ್ಮ ಜೊತೆ ನಾರಾಯಣ ಗೌಡ ಟೀಮ್ ಇದೆ, ಮಾತಾಡಿಸ್ತೀನಿ ಸರ್. ಹೋರಾಟ ಶುರು ಆಯ್ತು ನಿಮ್ದು, ಈಗ ಹೋರಾಟ ಎಲ್ಲಿ, ನಿಮ್ಮ ರೂಪುರೇಷೆಗಳೇನು, ಈಗ ಮುಂದಿನ ಹೇಗೆ ಮಾಡ್ತೀರಿ, ಹೇಗೆ ಎಲ್ಲ 10 ನಿಮಿಷಕ್ಕೆ ಬಿಡ್ತಾ ಇಲ್ಲ ಸರ್, ಎಲ್ಲ ಕಡೆನೂ ಕೂಡ ಪ್ರತಿಭಟನೆಗಳನ್ನ ತಡೆಯುವಂಥ ಕೆಲಸಗಳು ಆಗ್ತಾ ಇದೆ, ಸಿ ಎಂ ಕೂಡ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಗೋಪ್ಯವಾಗಿ ಎಲ್ಲೋ ಕೂತ್ಕೊಂಡು ಬಂದ್ ಯಾಗಾಗುತ್ತೆ, ಹೋರಾಟಗಾರರು ಏನು ಮಾಡ್ತಾರೆ, ನಾನು ಎಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಇಟ್ಕೊಂಡು ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವ ತೀರ್ಮಾನ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಪೊಲೀಸ್ ವ್ಯವಸ್ಥೆಯನ್ನು ಮುಂದಿಟ್ಕೊಂಡು ಇವತ್ತು ಈ ಚಳುವಳಿಯನ್ನು ಹತ್ತಿಕ್ಕುವಂಥ ಪ್ರಯತ್ನದಲ್ಲಿ ಇದ್ದಾರೆ. ನೀವೆಷ್ಟೇ ಒಂದು ದಿವಸ ಹೋರಾಟವನ್ನು ಹತ್ತಿಕ್ಬೋದು, 365 ದಿವಸ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಮರಾಠಿ ಪ್ರಾಧಿಕಾರ ರಚನೆ ಮಾಡಿದ್ದಾರೆ, ಅದನ್ನು ಹಿಂಪಡೆಯುವವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮನ್ನು ಬಂಧಿಸಿರುವಷ್ಟೇ, ಜೈಲಿಗೆ ಕಳಿಸಿರುವಷ್ಟೇ, ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಹೋಗುವ ಪ್ರಶ್ನೆ ಇಲ್ಲ. ಅವ್ರದ್ದು ಕೂಡ ನಿಲುವು ಹೇಗಿದೆ ಅಂದರೆ, ಇಷ್ಟೊತ್ತಿಗೆ ನಿಮ್ಮ ಹೋರಾಟ ನೀವು ಕೊಡ್ತಾ ಇರುವಂಥ ಎಚ್ಚರಿಕೆಗಳನ್ನು ನೋಡಿ ಅವರು ಒಂದು ನಿರ್ಧಾರ ಮಾಡ್ಬೋದಿತ್ತು, ಆದರೆ ಆ ನಿರ್ಧಾರದಿಂದ ಹಿಂದೆ ಸರಿಯುವಂಥದ್ದಾಗಲಿ, ಅದ್ರ ಬಗ್ಗೆ ಸ್ಪಂದಿಸೋದಾಗಲಿ ಯಾವುದು ಕೂಡ ಸರ್ಕಾರಕ್ಕೆ ಇದ್ದಂತಿಲ್ಲ. ಏನು ಹೋರಾಟ ಅಂದ್ರೆ ಏನು ಮಾಡ್ತೀರಿ ಇವತ್ತು ಕರ್ನಾಟಕ ಬಂದ್ಗೆ ಅಷ್ಟೇ ಸೀಮಿತ ಆಗುವಂಥ ಹೋರಾಟ ಇದು? ನೋಡಿ, ನಾನು ಹೇಳಿದ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ದಿನದ ಪ್ರತಿಭಟನೆ ಮಾಡಿ ಕೂರೋದಿಲ್ಲ, ಇದು ನಿರಂತರವಾದಂಥ ಪ್ರತಿಭಟನೆ ಆಗುತ್ತೆ. ಮುಖ್ಯಮಂತ್ರಿಗಳು ಎಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಲ್ಲೇ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಧಿಕ್ಕಾರ ಕೂಗ್ತೀವಿ ಸರ್ಕಾರದ ವಿರುದ್ಧ. ಮಂತ್ರಿಗಳು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಿ ಆ ಕಾರ್ಯಕ್ರಮದ ಮಂತ್ರಿಗಳ ವಿರುದ್ಧ ಧಿಕ್ಕಾರ ಕೂಗ್ತೀವಿ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಸರ್ಕಾರಕ್ಕೆ ಮುಜುಗರ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೋಗುವಂಥ ಮುಖ್ಯಮಂತ್ರಿ ಮಂತ್ರಿಗಳನ್ನು ಭಾಷಣ ಮಾಡಲಿಕ್ಕೆ ಬಿಡಲ್ಲ. 7ನೇ ತಾರೀಕಿಂದ ಅಧಿವೇಶನ ಶುರುವಾಗುತ್ತೆ, ಅಧಿವೇಶನಕ್ಕೂ ಕೂಡ ನಾರಾಯಣಗೌಡರ ಹೋರಾಟದ ಬಿಸಿ ತಟ್ಟಬಹುದು? ಹೌದು ಹೌದು, ಅಧಿವೇಶನ ಸಂದರ್ಭದಲ್ಲೂ ಸಹ ನಾವು ಅಧಿವೇಶನದಲ್ಲೂ ಸಹ ಗಲಾಟೆ ಮಾಡ್ತೀವಿ. ವಿಧಾನಸೌಧದೊಳಗಡೆ ಯಾಗಿ ಹೋಗಬೇಕು ಅನ್ನೋ ಪ್ರಯತ್ನ ನಮಗಿದೆ. ವಿಧಾನಸೌಧ ಅಧಿವೇಶನ ಪ್ರಾರಂಭ ಆಗಿದ ದಿವಸ ಅಲ್ಲಿ ಪ್ರತಿಭಟನೆ ಆಗುತ್ತೆ. ರೋಲ್ಕಾಲ್ ಗಿರಾಕಿಗಳು ಅಂತ ಯತ್ನಾಡ್ರಿ ರಣಕಾಚಾರ್ಯ ಅವ್ರ ಮಾತುಗಳನ್ನು ನೀವು ಕೇಳಿರಬಹುದು, ಏನು ಹೇಳ್ತೀರಿ ಸಂದರ್ಭದಲ್ಲಿ? ಅವ್ರ ಸರ್ಕಾರ ರೋಲ್ಕಾಲ್ ಸರ್ಕಾರ ಅವ್ರದ್ದು, ಯಡಿಯೂರಪ್ಪನ ಸರ್ಕಾರ 17 ಜನ ಹೆಚ್ಚು ಕಡಿಮೆ ಮಂತ್ರಿಗಳು ಜೈಲಿಗೆ ಹೋದರು, ಮುಖ್ಯಮಂತ್ರಿ ಜೈಲಿಗೆ ಹೋದರು, ಏನು ಮಾಡೋದ್ರು ಜೈಲಿಗೆ, ರೋಲ್ಕಾಲ್ ಮಾಡಿ ಹೋಗಿದ್ರೇನು ಜೈಲಿಗೆ? 20 ಕೋಟಿ ತೊಗೊಂಡಿರಲಿಲ್ವ, ಕೋಟಿ ಕೋಟಿ ಗಟ್ಟಲೆಯನ್ನು ತೊಗೊಂಡು ಅವತ್ತೋಗಿ ಜೈಲಿಗೆ ಕೂತ್ಕೊಂಡ್ರಲ್ಲ, ಅದು ರೋಲ್ಕಾಲ್ ಮಾಡಿದ್ದ? ರೋಲ್ಕಾಲ್ ಮಾಡಿದ್ದ? ನಿಮ್ಮ ಸಂಸ್ಕೃತಿ ಅಂಥದ್ದು, ನಿಮ್ಮದು ರೋಲ್ಕಲ್ ಸಂಸ್ಕೃತಿ ನಿಮ್ಮದು, ಅದಕ್ಕೋಸ್ಕರ ಕನ್ನಡ ಹೋರಾಟಗಾರನ ರೋಲ್ಕಲ್ಸ್ ಅಂತೇಳಿ ಹೇಳ್ತೀರಾ? ಹಾಗಾಗಿ ನೀವು ಮಾಡೋದನ್ನ ಕನ್ನಡದ ಹೋರಾಟಗಾರರ ಮೇಲೆ ಹಾಕಾಕ್ತೀರಿ. ನೀವು ಕೋಟಿ ಕೋಟಿ ಗಟ್ಟಲೆ ಲೂಟಿ ಮಾಡಿ ಜೈಲಿಗೆ ಹೋಗಿದ್ದ ಇತಿಹಾಸ ಕರ್ನಾಟಕದ ಪುಟದಲ್ಲಿ ಬರೆದಾಗಿದೆ. ಹಾಗಾಗಿ ಕನ್ನಡದ ಹೋರಾಟಗಾರರ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ನಾಚಿಕೆ ಆಗಬೇಕು. ಮರಾಠಿ ಹೋರಾ ಯಾರೋ ಒಂದಿಬ್ಬರು ಗಡಿಯಲ್ಲಿ ನಿಂತ್ಕೊಂಡು ಕಲ್ಲು ತೂರಿದ ತಕ್ಷಣ ಇಡೀ ಮರಾಠ ಸಮುದಾಯಕ್ಕೆ ಯಾಕೆ ವಿರೋಧ ಮಾಡ್ತೀರಿ ಅಂತ ಅವ್ರ ಪ್ರಶ್ನೆ. ಅವರು ಕಲ್ಲು ತೂರಿಸ್ತಾರೆ ಅಂತೆಲ್ಲೂ ಅಂದ್ಕೊಂಡಿದ್ದೀನಿ ನಾನು. ಕಲ್ಲು ಹೊಡಿತಾರೆ ಅನ್ನೋದಕ್ಕಿಂತ ಇವರೇ ಕಲ್ಲು ತೂರಿಸ್ಬೋದು, ಯಾಕೆಂದರೆ ಇವ್ರಿಗೆ ಮರಾಠಿಗರು ಹೋಗಬೇಕು. ಅಲ್ಲೂ ಸಹ ಇವರು ಮರಾಠಿಗರನ್ನ ಓಲೈಸ್ಕೊಂಡೇ ಇವತ್ತವರೆಗೂ ರಾಜಕಾರಣ ಮಾಡ್ಕೊಂಬಂದಾರೆ. ಬೆಳಗಾವಿಲಿ ಬೆಳಗಾವಿಲಿ ಮರಾಠಿಗರ ಓಲೈಕೆ ಮಾಡೇ ರಾಜಕಾರಣ ಮಾಡ್ಕೊಂಬಂದಿರೋದು. ಹಾಗಾಗಿ ಕಲ್ಲು ಹೊಡೆಯೋರು ಎಲ್ಲ ಕಡೆಯೂ ಇದ್ದಾರೆ, ಎಲ್ಲ ಕಡೆಯೂ ಕಲ್ಲು ಹೊಡಿತಾರೆ. ಹಾಗಾಗಿ ಕಲ್ಲು ಹೊಡೆಯೋರಿಗೆ ನೀವು 50 ಕೋಟಿ ಕೊಟ್ಟಿದ್ದೀರಾ, ಕರ್ನಾಟಕ ಕಲ್ಲು ಹೊಡಿತಾರಲ್ಲ, ಬಸ್ಗಳಿಗೆ ಕಲ್ಲು ಹೊಡಿತಾರಲ್ಲ, ಕರ್ನಾಟಕದ ಸ್ವಾಭಿಮಾನಕ್ಕೆ ಕಲ್ಲು ಹೊಡಿತಾರಲ್ಲ, ಅಂತ ಮರಾಠಿಗರಿಗೆ 50 ಕೋಟಿ ಕೊಟ್ಟಿದ್ದೀರಾ.